फ्रेंड्स वेलकम बैक टू श्री किचन एंड व्लॉग्स एल्लरू हेगिदीरा नवरात्रिया मूरने दिवस इवत्तु नवरात्रिया मूरने दिवस शांति स्वरूपी श्रेयस्कर दुर्गे स्वरूपिया चंद्रघंटा देवियन्नु आराधिसुत्तारे देवी राक्षसन्न कोल्बेकिद्रे घंटानादवन्न चंद्राकारद गंटेयन्न मस्तिकदल्लि इट्टुकोंडिरोदक्के चंद्रघंटा अंत हेसरु देवी वाहन सिंह दिवस मूरने दिवस के बूद बण्णद बट्टेयन्न हाकोळ्तारे सो इवत्तु नम्म देवी नैवेद्य के गसगसे पायस उपवास के आलू मत्ते आलू अंद्रे बटाणी आलूगड्डे हाकि माडुवंत ओंदु ओग्गरणे अवलक्कि सो इदेरडु रेसिपियन्न हेगे माडोदु अंत नोडोण नम्म चानल् गे सब्स्क्रैब् आगदे नोड्ता इद्रे सब्स्क्रैब् माड्कोळ्ळि गसगसे पायस अथवा पॉपी सीड पायस बेकागिरो इंग्रेडिएंट्स लिस्ट हाकिदीनि हेल्ता होगी वन कप गसगसे वन कप बेल्ला वन कप कायतुरी वन कप हालु द्राक्षी गोडंबी स्वल्प मत्ते द्राक्षी मत्ते गोडंबी गार्निशिगे फस्टु गसगसेन नावु हुर्कोळ्ळबेकु वन प्यान तगोंडु लो टू मीडियम फ्लेम इट्कोंडु ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಹುರ್ಕೊಳ್ಳಬೇಕು ಅವಾಗ ನಮಗೆ ಇದು ಹಸಿ ವಾಸನೆ ಇರೋದಿಲ್ಲ ಹಾಗೆ ಮಾಡಿದ್ರೆ ಹುರ್ಕೊಂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ತರ ಒಂದಸರಿ ಹುರ್ದಾದ ಮೇಲೆ ಒಂದು ಪ್ಲೇಟಿಗೆ ಹಾಕಿ ಅದನ್ನ ಆರೋದಕ್ಕೆ ಬಿಡಬೇಕು ಗೋಡಂಬಿ ಮತ್ತೆ ಬಾದಾಮಿನ ತುಂಬಾ ಹುರಿಬೇಕು ಅಂತಿಲ್ಲ ಜಸ್ಟ್ ಒಂದು 2 ನಿಮಿಷ ಹುರಿದ್ರೆ ಸಾಕಾಗುತ್ತೆ ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕಿ ಆರೋದಕ್ಕೆ ಬಿಡೋಣ ಇವಾಗ ಅದು ಆರೋ ಅಷ್ಟೊತ್ತಿಗೆ ಇದಕ್ಕೆ ಬೆಲ್ಲದ ನೀರನ್ನ ಮಾಡ್ಕೊಳ್ಳಬೇಕು ಒಂದು ಪ್ಯಾನಿಗೆ वन कप बेल्ला वन कप नीर हाकि चेन्नागी इदन्नु करगिसिकोळ्ळबेकु ओंदु कुदि बंद्रे साकु चेन्नागि करगिद्रे साकु इवाग इदन्नु नावु सोसिकोळ्ळबेकु इल्लांद्रे अदरल्लि कस एल्ल इरुत्ते सो ई रीति इदन्नु सोसिकोळ्ळबेकु नोडि इल्लि अदरल्लिर कस एल्ल तेगेदिदिनि सो इवाग बेल्लद नीरु रेडि आयितु इदन्नु तेगेदिट्कोळ्ळोण इवाग गसगसे ಮತ್ತೆ ಗೋಡಂಬಿ ಆರಿದೆ ಇದಕ್ಕೆ ಕಾಯಿ ತುರಿಯನ್ನ ಸೇರಿಸಿಕೊಂಡು ಇದಕ್ಕೆ ಸ್ವಲ್ಪ ಹಾಲು ಒಂದು ಮಿಕ್ಸಿ ಜಾರಿಗೆ ಇದಿಷ್ಟನ್ನ ಹಾಕೊಂಡು 1 ಕಪ್ ಆಗೋಷ್ಟು ಹಾಲು ಮತ್ತೆ ಒಂದು ಸ್ವಲ್ಪ ನೀರು ಬೇಕಿದ್ರು ಕೂಡ ಸೇರಿಸಿಕೊಳ್ಳಬಹುದು ಇದನ್ನ ನುಣ್ಣಗೆ ರುಬ್ಬಿಕೊಳ್ಳಬೇಕು ನೈಸ್ ಪೇಸ್ಟ್ ಇರಬೇಕು ಗಂಧದ ತರ ಅಂತಾನೂ ಹೇಳ್ತಾರೆ ಈ ರೀತಿ ತುಂಬಾ ನೈಸ್ ಪೇಸ್ಟ್ ಆಗಬೇಕು ಇದು ನುಣ್ಣಗೆ ರುಬ್ಬಿಕೊಂಡ ಆದಮೇಲೆ ಇದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಇದಕ್ಕೆ ಸೇರಿಸಿಕೊಳ್ಳಬೇಕು सो इदन्न इवाग फस्ट सर्ति कुदि बर्सिकोळ्ळबेकु सो सण्ण उरियल्लि इट्कोंडु इदन्न सरी चेन्नागि कुदि बर्सबेकु कुदि बर्सिद मेले इदक्के बेल्लद नीरु अथवा जागरी सिरप नानिल्लि सक्करे कूड हाकिदीनि इदु आप्शनल नीवु बरी बेल्लदल्ले माड्बहुदु इल्ल अंद्रे एरडन्नु उपयोगिसबहुदु सो इदन्न चेन्नागि मिक्स माडि चेन्नागि कुदिसिकोळ्ळबेकु नानिल्लि स्वल्प नीरन्न कूड सेरिसिदीनि ಇದು ಚೆನ್ನಾಗಿ ಕುದಿಬೇಕು ಇದು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಪರಿಮಳಕ್ಕೆ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಬೇಕು ಈ ರೀತಿ ಒಂದು ಕುದಿ ಬಂದ್ರೆ ಚೆನ್ನಾಗಿ ಕುದ್ರೆ ಸಾಕು ಇವಾಗ ಒಲೆ ಆರಿಸಿಬಿಟ್ಟು ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂತ ದ್ರಾಕ್ಷಿ ಗೋಡಂಬಿಯನ್ನು ಹಾಕೊಳ್ಳಬೇಕು ಸೋ ಇಷ್ಟ ಆದ್ರೆ ನಮ್ಮ ಟೇಸ್ಟಿ ಆದಂತ ಪಾಯಸ ರೆಡಿ ಆಗುತ್ತೆ ಸೋ ಇದನ್ನ ಒಂದು ಸರ್ವಿಂಗ್ ಬೌಲಿಗೆ ಹಾಕೊಂಡು ನೈವೇದ್ಯ ಮಾಡಿನು ಉಪಯೋಗಿಸಿಕೊಳ್ಳಬಹುದು ಸೋ ನೀವು ಹಾಗೆ ಯಾವದರು ಹಬ್ಬಕ್ಕೆ ಮಾಡೋದಿದ್ರು ಕೂಡ ಇದನ್ನ ಮಾಡ್ಕೊಳ್ಳಬಹುದು ಸೋ ಟೇಸ್ಟಿ ಆದಂತ ಗಸಗಸೆ ಪಾಯಸ ಅಥವಾ ಪಾಪಿ ಸೀಡ್ ಪಾಯಸ ರೆಡಿ ಆಯ್ತು ಇವಾಗ ಆಲು ಮಟರ್ ಹಾಕಿ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೆಡಿಯೆಂಟ್ಸ್ ಲಿಸ್ಟ್ ಅನ್ನು ಹಾಕಿದಿನಿ ಇದಕ್ಕೆ 1 ಕಪ್ ಕಾಯಿತುರಿ ಆಲೂಗೆಡ್ಡೆ ಬಟಾಣಿ ಬೆಲ್ಲ ಉಪ್ಪು ಹಸಿಮೆಣಸು ಎಣ್ಣೆ ಅವಲಕ್ಕಿ ಮತ್ತೆ ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು ಫಸ್ಟ್ ಅವಲಕ್ಕಿಯನ್ನು ನೆನೆಸಿಕೊಳ್ಳಬೇಕು ಈ ದಪ್ಪ ಅವಲಕ್ಕಿಯನ್ನು ತಗೊಳ್ಳಿ ತೆಳು ಅವಲಕ್ಕಿ ತಗೋಬೇಡಿ ಅವಲಕ್ಕಿಗೆ ನೀರನ್ನು ಹಾಕಿ ಇದಕ್ಕೆ ಉಪ್ಪು ಮತ್ತೆ ಬೆಲ್ಲ ಇದರ ಜೊತೆಗೆ ನೆನೆಸಿದ್ರೆ ಅವಲಕ್ಕಿಗೆ ಚೆನ್ನಾಗಿ ಉಪ್ಪು ಬೆಲ್ಲ ಹಿಡ್ಕೊಳ್ಳುತ್ತೆ ಸೋ ನಾನು ಈ ರೀತಿ ಮಾಡ್ತೀನಿ ಕೆಲವರು ಒಗ್ಗರಣೆ ಮಾಡಬೇಕಿದ್ರೇನು ಕೂಡ ಹಾಕ್ತಾರೆ ಸೋ ಅದು ನೆನೆಯೋಷ್ಟೊತ್ತಿಗೆ ಒಗ್ಗರಣೆಯನ್ನ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಕೊಬ್ಬರಿ ಎಣ್ಣೆ ಒಂದು 2 ರಿಂದ 3 ಚಮಚ ಮತ್ತೆ ಒಗ್ಗರಣೆಗೆ ಇಟ್ಟಿರುವಂತದನ್ನ वन बै वन हाकु सासवे उद्दीन बड़े कडले बड़े मण्मेणु करबेवन सोप्पु अरशिना पुड़ी इदनेल्ला वन बै वन हाकि वग्गरणेयन्न माड्कोळ्ळबेकु इवाग शेंगा बीज अथवा कडले बीज इदन्नु हाकि चेन्नागि
ಹುರ್ಕೊಳ್ಬೇಕು. ನಾನಿಲ್ಲಿ ಫ್ರೋಜನ್ ಬಟಾಣಿನ ಉಪಯೋಗಿಸಿದ್ದೀನಿ. ನೀವು ಹಸಿ ಬಟಾಣಿಯನ್ನು ಕೂಡ ಸೋಕ್ ಮಾಡಿ ಇಟ್ಟು ಅದನ್ನು ಕೂಡ ಹಾಕ್ಕೊಳ್ಬೋದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು. ಬಟಾಣಿ ಒಂದು ಸ್ವಲ್ಪ ಹುರಿದಾದಮೇಲೆ ಆಲೂಗಡ್ಡೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದಕ್ಕಿವಾಗ ಒಂದು ಚೂರು ಉಪ್ಪು, ಆಲೂ ಮತ್ತು ಮಟರಿಗೆ ಹಿಡಿಯೋಷ್ಟು, ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅವಲಕ್ಕಿ ನೋಡಿ ನೀರನ್ನು ಚೆನ್ನಾಗಿ ಹೀರ್ಕೊಂಡಿದೆ. ಸ್ವಲ್ಪ ನೀರಿದ್ದರೆ ಅದನ್ನು ನೀವು ತೆಕ್ಕೊಳ್ಬೋದು. ಇಲ್ಲ, ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಇಷ್ಟಾದರೆ ಸಾಕು. ಇವಾಗ ನೆಂದಿರುವಂಥ ಅವಲಕ್ಕಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ನೆನೆಯೋದಕ್ಕೆ ಬಿಡಬೇಡಿ, ಮುದ್ದೆ ಆಗಿಬಿಡತ್ತೆ. ಜಸ್ಟು ಒಗ್ಗರಣೆ ಮಾಡೋ ಅಷ್ಟು ಟೈಮ್ ನೀವು ಅವಲಕ್ಕಿಯನ್ನು ನೆನೆಸಿಟ್ಕೊಂಡ್ರೆ ಸಾಕು. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಿಂಬೆ ರಸ ಆಪ್ಷನಲ್ಲು, ಮತ್ತು ಕಾಯ್ತುರಿ, ಅವಲಕ್ಕಿ ಕಾಯ್ತುರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದೀವಾಗ ಆಯಿತು. ಇದನ್ನು ನೀವು ಹಾಗೆ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ಬೋದು. ಇಲ್ಲಾಂದರೆ ನಾನಿಲ್ಲಿ ತೋರಿಸಿರೋ ಥರ ಸ್ವಲ್ಪ ಚೆನ್ನಾಗಿ ಕಾಣೋದಕ್ಕೆ ಒಂದು ಬೌಲಿಗೆ ಈ ರೀತಿ ಫುಲ್ ಹಾಕಿ ನೀಟಾಗಿ ಒಂದು ಸರಿ ಇದನ್ನು ಪ್ರೆಸ್ ಮಾಡಿ ಒಂದು ಪ್ಲೇಟ್ ಇಟ್ಟು ಉಲ್ಟಾ ಮಾಡಿದ್ರೆ ಒಂಥರ ಡಿಸೈನ್ ಥರ ಬರುತ್ತೆ. ಹೀಗೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ನೀವು ಜಸ್ಟ್ ಒಂದು ಪ್ಲೇಟಿಗೆ ಹಾಕಿ ಬಿಸಿ ಬಿಸಿಯಾಗಿ ಹಾಗೆ ಸರ್ವ್ ಕೂಡ ಮಾಡ್ಬೋದು. ಇದನ್ನು ಮೊಸರು ಜೊತೆ ಇಲ್ಲ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಟೇಸ್ಟಿಯಾದಂತಹ ಅವಲಕ್ಕಿ ರೆಡಿ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎರಡು ಈಸಿ ಆದಂತಹ ಒಂದು ಸ್ವೀಟು ಹಾಗೂ ಒಂದು ಉಪವಾಸಕ್ಕೆ ಮಾಡುವಂಥ ರೆಸಿಪಿಯನ್ನು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.